ಓಂ ಭೈರಮಂ ಓಂ ಭೈರವಕಾರಂ ಭೈರವ ಯೂಟ್ಯೂಬ್ ಚಾನಲ್ ಈ ದಿನ ನಾವು ಸ್ವರ್ಣವಾದದ ಬಗ್ಗೆ ಅಂದರೆ ರಸಾಯನ ಸಿದ್ಧಿ ಚಿನ್ನವನ್ನು ಗಿಡಮೂಲಿಕೆಗಳ ಉಪಯೋಗದಿಂದ ಹೇಗೆ ತಯಾರು ಮಾಡಬಹುದು ಎನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇದು ಮೂಲ ಶಿವ ಪಾರ್ವತಿಗೆ ಹೇಳಿರುವಂಥ ರಹಸ್ಯಗಳಲ್ಲಿ ಒಂದು ಇದು ಭಾಳ ಹಳೆಯ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರ ಆದರೆ ಇದು ಕಲಿಯುಗದಲ್ಲಿ ಎಲ್ಲರಿಗೂ ಕೈಗೆಟುಕುವ ತಂತ್ರಗಳಲ್ಲ ಇದು ವಿಚಾರ ಎಲ್ ಎಲ್ಲವನ್ನೂ ಕೂಡ ಗ್ರಂಥದಲ್ಲಿ ತಿಳಿಸಿದ್ದಾರೆ ಆದರೆ ಅಷ್ಟು ಸುಲಭವಾಗಿ ಇದು ಎಲ್ಲರಿಗೂ ಕಲಿಯುವಂಥದ್ದಲ್ಲ ಇದು ಈ ವಿಚಾರನ ಕೆಲವರು ವಿದೇಶಿ ಬರಹಗಾರರು ಪೋಲೋ ಕೊಯ್ಲೋ ಅನ್ನೋರು ಕೂಡ ದ ಆಲ್ಕೆಮಿಸ್ಟ್ ಅನ್ನೋ ಒಂದು ಕಾದಂಬರಿಯಲ್ಲಿ ಈ ರಸವಾದದ ಬಗ್ಗೆ ಮಾತನಾಡಿದ್ದಾರೆ ಆದರೆ ವಿಚಾರನ ಕಾದಂಬರಿಯಲ್ಲಿ ತಿಳಿಸಿದ್ದಾರೆ ಅವರು ಬ್ರೆಜಿಲ್ ದೇಶದ ಕಾದಂಬರಿಕಾರರು ಈ ರಸವಾದ ಅಂದರೆ ಈ ರಾಸಾಯನ ತಂತ್ರದಿಂದ ಬೆಳ್ಳಿ ಹಾಗೂ ಚಿನ್ನವನ್ನು ಗಿಡಮೂಲಿಕೆಗಳ ಸಹಾಯದಿಂದ ಹೇಗೆ ಮಾಡ್ಬೋದು ಅನ್ನೋಂಥದನ್ನ ಒಂದು ಹಳೆಯ ಗ್ರಂಥದಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ ಅದರ ಪ್ರಕಾರ ಮಂಗಳವಾರ ಹುಣ್ಣಿಮೆ ಬಂದ ದಿವಸ ಸಾಯಂಕಾಲದಲ್ಲಿ ಸ್ನಾನ ಮಾಡಿಕೊಂಡು ಕೆಲವೊಂದು ಪೂಜಾ ಸಾಮಗ್ರಿಗಳನ್ನು ಕೆಲವೊಂದು ಮಂತ್ರದಿಂದ ಪೂಜಿಸಿ ಆಲದ ಮರವನ್ನು ಪೂಜಿಸಿ ಬರಬೇಕು ಬೆಳಗಿನ ಜಾವದಲ್ಲಿ ಒಂದು ನಾಲ್ಕು ಕರ್ಷ ಆಲದ ಹಾಲನ್ನು ತೆಗೆದುಕೊಂಡು ಮತ್ತು ನಾಲ್ಕು ಕರ್ಷ ಮಣಶಿಲೆಯನ್ನು ಸಣ್ಣದಾಗಿ ಅರೆದು ಆ ಹಾಲಿನಲ್ಲಿ ಕಲಿಸಿದ ಒಂದು ತಾಮ್ರದ ತಗಡು ತಗಡನ್ನು ಬಡಿದು ಆ ತಗಡಿಗೆ ಎರಡೂ ಕಡೆಗೂ ಆಲದ ಹಾಲು ಮಣಶಿಲೆಯೊಡನೆ ಕಲಸಿ ಅದನ್ನು ಮೆತ್ತಿ ಅದರ ಮೇಲೆ ಕೆಲವೊಂದು ಮಂತ್ರಗಳನ್ನು ಬರೆದು ಮುಚ್ಚಳದಲ್ಲಿಟ್ಟು ಅದನ್ನು ಬಾಯನ್ನು ಕಟ್ಟಿ ಇಪ್ಪತ್ನಾಲ್ಕು ಅಂಗುಲ ಚೌಕಾಕಾರದ ಗುಂಡಿಯನ್ನು ತೆಗೆದು ಆ ಹಳ್ಳದಲ್ಲಿ ಮುತ್ತುಗದ ಕಟ್ಟಿಗೆಯನ್ನು ತಂದು ಸಣ್ಣದಾಗಿ ಮುರಿದು ಆ ಹಳ್ಳದಲ್ಲಿ ಹನ್ನೆರಡು ಅಂಗುಲದ ಎತ್ತರದವರೆಗೂ ಆ ಕಟ್ಟಿಗೆಗಳನ್ನಿಟ್ಟು ಎಂಟು ಯಾಮದವರೆಗೂ ಉರಿಸಿದರೆ ಶುದ್ಧವಾದ ಬಂಗಾರವಾಗ್ತದೆ ಅಂದರೆ ಮಂತ್ರ ಸಿದ್ಧಿ ಮಾಡಿಕೊಳ್ಳೋ ಕ್ರಮ ಬೇರೆ ಇರ್ತದೆ ಮನೋ ಏಕಾಂತ ಸ್ಥಳದಲ್ಲಿ ಅಂದರೆ ಜಿತೇಂದ್ರಿಯರಾದವರು ಸಾ ಹತ್ತು ಸಾವಿರ ಸತಿ ಜಪ್ಸಿ ಅದಕ್ಕೊಂದು ಮಂತ್ರ ಕೂಡ ಇದೆ ಅದು ಗಾಯತ್ರಿ ಮಂತ್ರದಂತೆ ರಹಸ್ಯವಾದ್ದರಿಂದ ದುರ್ಮಾರ್ಗರು ಯಾರಿಗೂ ಮತ್ತು ಅಯೋಗ್ಯರಿಗೆ ಯಾರಿಗೂ ಹೇಳಬಾರ್ದು ಆ ಸಮಯದಲ್ಲಿ ಕಟ್ಟುನಿಟ್ಟಾಗಿ ಯಜ್ಞ ಆಗಾದಿ ಧರ್ಮ ದಾನ ಧರ್ಮ ಮಾಡೋ ಅಂಥ ಸತ್ಪುರುಷರಿಗೆ ಮಾತ್ರ ಹೇಳ್ಬೋದು ಅಂತ ತಿಳಿಸಿದ್ದಾರೆ ಗ್ರಂಥದಲ್ಲಿ ಅಷ್ಟು ಸುಲಭವಾಗಿ ಕೆಲವೊಂದು ಸೂತ್ರಗಳನ್ನ ಅಲ್ಲೂ ಬಿಟ್ಕೊಟ್ಟಿಲ್ಲ ಗ್ರಂಥದಲ್ಲಿ ಮಾಡುವಂತಹ ಕೆಲವೊಂದು ಪದಾರ್ಥಗಳ ಒಂದು ಉಲ್ಲೇಖ ಕೊಟ್ಟಿದ್ದಾರೆ ರಹಸ್ಯವಾದಂಥದ್ದು ತಿಥಿ ನಕ್ಷತ್ರಗಳನ್ನ ಕೂಡ ಅವರು ತಿಳಿಸಿಲ್ಲ ಯಾಕೆಂದರೆ ಇದು ಎಲ್ರಿಗೂ ಸಿಗಬಾರ್ದು ಅನ್ನೋ ಒಂದು ಉದ್ದೇಶ ಇದೆ ಯಾಕೆಂದರೆ ಈ ಕಲೆಗಾಲದಲ್ಲಿ ಭಾಳಷ್ಟು ಜನ ದುರ್ಮಾರ್ಗಿಗಳೇ ಇರೋದ್ರಿಂದ ಇದ್ರ ದುರುಪಯೋಗ ಮಾಡ್ಕೊಳ್ಳೋರೆ ಹೆಚ್ಚು ಇದೆಲ್ಲ ಗೊತ್ತಿದ್ರೂ ಕೂಡ ಅಂದರೆ ಹೇಗೆ ಮಾಡ್ಬೋದು ಈ ರಸಾಯನ ತಂತ್ರದಿಂದ ಚಿನ್ನವನ್ನು ಅಥವಾ ಬಂಗಾರವನ್ನು ಅದು ಅಷ್ಟು ಸುಲಭವಾಗಿ ಮಾಡಲಿಕ್ಕಾಗಲ್ಲ ಪುಸ್ತಕದಲ್ಲಿ ಗ್ರಂಥದಲ್ಲಿ ಏನು ಉಲ್ಲೇಖ ಇದೆ ಎಲ್ಲರೂ ಕೂಡ ಅದನ್ನು ಮಾಡಲಿಕ್ಕಾಗೋದಿಲ್ಲ ಈಗ ಪರೀಕ್ಷೆ ಬರೆದವರೆಲ್ಲರೂ ಮೊದಲನೇ ರ್ಯಾಂಕ್ ಆಗ ಬರೋದಕ್ಕಾಗೋದಿಲ್ಲ ಅಂದರೆ ನೂರಾರು ಜನ ವಿದ್ಯಾರ್ಥಿಗಳಿದ್ದರೂ ಹೇಗೆ ಒಬ್ಬ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸ್ತಾನೋ ಆ ರೀತಿ ಈ ರಸಾಯನ ತಂತ್ರದಲ್ಲಿ ಬಂಗಾರ ಮಾಡುವಂಥ ಕ್ರಮ ಬೆಳ್ಳಿ ಮಾಡುವಂಥ ಕ್ರಮ ಯಾರು ಸ್ವಚ್ಛಾರಿತ್ರ ಹೊಂದಿರ್ತಾರೋ ಅವ್ರಿಗಷ್ಟೇ ಸಾಧ್ಯವಾಗ್ತದೆ ಅಷ್ಟು ಎಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ ಆಗೋಕ್ಕಾಗಲ್ಲ ಹಾಗೆ ಮಹಾಕವಿ ಕಾಳಿದಾಸನೂ ಕೂಡ ಆಗೋಕ್ಕಾಗಲ್ಲ ಈ ಜ್ಞಾನ ಅನ್ನೋದು ದೊಡ್ಡ ಸಾಗರ ಅದನ್ನು ಒಂದೇ ತುತ್ತಲ್ಲಿ ಮಾಡೋವಂಥ ಊಟ ಅಲ್ಲ ಅದು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಳ್ಬೇಕು